ವಯೋವೃದ್ಧರಿಗೆ ನವಚೈತನ್ಯ ಕೇವಲ ಓಲ್ಡ್ ಏಜ್ ಹೋಮ್ ಮಾತ್ರ ಅಲ್ಲ, ಇದೊಂದು ಅವಿಭಕ್ತ ಕುಟುಂಬದ ಹಾಗೆ ತುಂಬಿದ ಮನೆ. ಇಲ್ಲಿ ಪರಸ್ಪರ ಪ್ರೀತಿ, ಪ್ರೇಮ, ಮಮತೆ, ವಿಶ್ವಾಸ ತುಂಬಿ ತುಳುಕಾಡುತ್ತಿದೆ. ಇದೊಂದು ಸುಂದರ ಪವಿತ್ರ ಸೇವಾ ಕ್ಷೇತ್ರ. ಪರೋಪಕಾರಾರ್ಥಂ ಇದಮಿತ್ಥಂ ಶರೀರಂ ಎನ್ನುವ ಹಾಗೆ ಇಲ್ಲಿನ ಸೇವಾ ಸಿಬ್ಬಂದಿ ಮತ್ತು ಮುಖ್ಯಸ್ಥರು ತಮ್ಮ ಇಡೀ ಬದುಕನ್ನು ವಯೋವೃದ್ಧರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ. ನಿಸರ್ಗದ ಮಡಿಲಿನಲ್ಲಿ ಸುರಕ್ಷಿತವಾಗಿದ್ದೇವೆ, ಉಲ್ಲಸಿತರಾಗಿದ್ದೇವೆ ಎಂಬ ಭಾವನೆಯನ್ನು ಇಲ್ಲಿನ ಆಶ್ರಮವಾಸಿಗಳಲ್ಲಿ ಮೂಡಿಸಲು ಈ ಆಶ್ರಮದಲ್ಲಿ ಮನರಂಜನೆಗಾಗಿಯೇ ಪ್ರತಿ ಕೋಣೆಯಲ್ಲೂ ಟಿವಿ ವ್ಯವಸ್ಥೆ ಮಾಡಲಾಗಿದೆ. ಚೆಲುವು ಸೂಸುವ ಬಗೆ ಬಗೆ ಬಣ್ಣದ ಸುಗಂಧಭರಿತ ಹೂವುಗಳ ಗಿಡಗಳು, ಸಂಜೆ ವಾಯುವಿಹಾರದ ಸಂದರ್ಭದಲ್ಲಿ ಸೇವಾ ಸಿಬ್ಬಂದಿ ನವಚೈತನ್ಯದ ವಯೋವೃದ್ಧ ಸದಸ್ಯರನ್ನ ಇಲ್ಲಿನ ಅಂಗಳದಲ್ಲಿರುವ ಕೈತೋಟಕ್ಕೆ ವಾಕ್ ಕರೆದುಕೊಂಡು ಬರುತ್ತಾರೆ. ಹಸಿರು ಹುಲ್ಲು ಹಾಸಿನ ಮೇಲೆ ಗಿಡಗಳ ಸಂದುಗೊಂದುಗಳಲ್ಲಿ ನುಸುಳುತ್ತಾ ಜಿಗಿಯುತ್ತಾ ಆಟವಾಡುವ, ನೋಡಿದರೆ ಎತ್ತಿ ಮುತ್ತಿಟ್ಟಬೇಕು ಎನ್ನುವಷ್ಟು ಸುಂದರವಾಗಿರುವ ಮೊಲಗಳನ್ನು ವೀಕ್ಷಿಸುತ್ತಾ ಮನಸ್ಸು ಹಗುರಾಗಿ ಅರಕ್ಷಣವಾದರೂ ನೋವು ಕಷ್ಟ ಮರೆತು ಲವಲವಿಕೆ ಮೂಡಿ ನವಚೈತನ್ಯ ಪುಟಿದೇಳುತ್ತದೆ. ತಮ್ಮ ತಮ್ಮ ಸ್ವಂತ ಮನೆಗಳಲ್ಲಿದ್ದರೆ ವಾಕಿಂಗಿಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು, ಬಳಗದವರು ಯಾರಿಗಾದರೂ ಆಗಲಿ ದುಂಬಾಲು ಬೀಳಲೇಬೇಕು, ಒತ್ತಾಯ ಮಾಡಲೇಬೇಕು. ಎಲ್ಲರಿಗೂ ಅವರವರದೇ ಕೆಲಸಗಳಲ್ಲಿ ಮಗ್ನರು. ಇವರನ್ನು ವಾಕ್ಗೆ ಕರೆದುಕೊಂಡು ಹೋಗಲು ಯಾರು ಸಿದ್ಧರಿದ್ದಾರೆ? ಯಾರನ್ನು ಕೇಳಿದರೂ ಈಗ ಟೈಮ್ ಇಲ್ಲ ಎನ್ನುವ ರೆಡಿಮೇಡ್ ಉತ್ತರ. ಆದರೆ ಈ ನವಚೈತನ್ಯದಲ್ಲಿ ಆ ಸಮಸ್ಯೆ ಇಲ್ಲ. ದಿನದ 24 ಗಂಟೆಯೂ ಇಲ್ಲಿನ ವಯೋವೃದ್ಧರ ಆರೋಗ್ಯ, ಅವರ ಬೇಕು ಬೇಡಗಳ ಬಗ್ಗೆ ಕಾತರ ಕಾಳಜಿ ವಹಿಸಲಾಗುತ್ತದೆ. ನಮಗೆ ಟೈಮ್ ಇಲ್ಲ ಎಂದು ಯಾರೂ ಇಲ್ಲಿ ಹೇಳುವ ಹಾಗಿಲ್ಲ. ಯಾಕೆಂದರೆ ಇಲ್ಲಿರುವವರು ಎಲ್ಲರೂ ಸೇವಾ ಮನೋಭಾವದ ಹಿನ್ನೆಲೆಯಿಂದ ಬಂದವರೇ. ತಮ್ಮ ಹೆತ್ತವರಿಗಿಂತಲೂ ಹೆಚ್ಚಾಗಿ ಆಸ್ಥೆಯಿಂದ, ಅಕ್ಕರೆಯಿಂದ, ನಿರ್ವಂಚನೆಯಿಂದ ಇಲ್ಲಿನವರ ಸೇವೆ ಮಾಡುತ್ತಾರೆ. ಆ ಬಗ್ಗೆ ಇಲ್ಲಿನ ಸೇವಾ ಸಿಬ್ಬಂದಿಗೆ ಧನ್ಯತಾ ಭಾವವಿದೆ, ಅರ್ಪಣಾ ಮನೋಭಾವವಿದೆ. ಸುರಕ್ಷಿತ, ಸುಭದ್ರ, ನೆಮ್ಮದಿಯ ಬದುಕಿಗೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಜೀವನವನ್ನು ನೋವುರಹಿತವಾಗಿ, ಚಿಂತೆಯಿಲ್ಲದೆ